ನ್ಯೂಸ್ 17 ಕನ್ನಡ ಚಾನೆಲ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಉಡಗೆರೆ ತಾಲೂಕಿನ ಬೆನಕನಹಳ್ಳಿ ಕೆ ಗ್ರಾಮದ ಬುದ್ಧಿಮಾಂದ್ಯ ಕುಟುಂಬಕ್ಕೆ ಗುರುವಾರ ಸಂಜೆ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವೇದಮೂರ್ತಿ ಭೇಟಿ. ಬುದ್ಧಿಮಾಂದ್ಯ ಮಕ್ಕಳ ಆರೋಗ್ಯ ವಿಚಾರಿಸಿ ದವಸ ಧಾನ್ಯಗಳು ಹಾಗೂ ಹಣ್ಣುಗಳ ಕಿತ್ತು ವಿತರಣೆ ಮಾಡಿದರು. ಬುದ್ಧಿಮಾಂದ್ಯ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇನೆ, ಭಗವಂತ ಆ ಕುಟುಂಬಕ್ಕೆ ದುಡಿಯುವ ಶಕ್ತಿ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಭೇಟಿ ನೀಡಿದ ಹಿನ್ನೆಲೆ ಬಡ ಹಾಗೂ ಬುದ್ಧಿಮಾಂದ್ಯ ಕುಟುಂಬದಲ್ಲಿ ಸಂತೋಷದ ಸಂಭ್ರಮ ಮನೆ ಮಾಡಿತ್ತು. ಊರಿನ ಗ್ರಾಮಸ್ಥರು ದಿಗ್ಭ್ರಮೆಯಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳತ್ತ ನೋಡುತ್ತಿದ್ದರು. ಇವರಿಗೆ ಈ ಪ್ರಕರಣ ಸಂಬಂಧಿಸದಿದ್ದರೂ ಮಾನವೀಯತೆ ದೃಷ್ಟಿಯಿಂದ ಕುಟುಂಬಕ್ಕೆ ಭೇಟಿ ಕೊಟ್ಟಿದ್ದಾರೆ ಎಂದು ಊರಿನ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಭೀಮರಾಯ್ ಅಗಸರು, ಹಣಮಂತ ಡಾಕ್ಟರ್, ಹಣಮಂತ ಶೇಖ್ ಸಿಂಧಿ, ಭೀಮರಾಯ್ ಶೇಖ್ ಸಿಂಧಿ, ಸಲೀಂ ಪಠಾರಿ, ದೇವಪ್ಪ ಯಾದಗಿರಿ ಟೈಮ್ಸ್ ಉಪಸ್ಥಿತರಿದ್ದರು. ಸ್ನೇಹಿತರೆ, ಕ್ಷಣ ಕ್ಷಣದ ತಾಜಾ ಹಾಗೂ ನಿಖರ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 17 ಕನ್ನಡ ಚಾನೆಲ್ಗೆ ನಮಸ್ಕಾರ. ಉಡಗೆರೆ ತಾಲೂಕಿನ ಬೆನಕನಹಳ್ಳಿ ಕೆ ಗ್ರಾಮದಲ್ಲಿ ಈ ಅಬ್ದುಲ್ಲಾ ಸಾಬ್ ಅಂತೇಳಿ ಇವರ ಮನೆ ಇದು. 5 ಜನ ಮಕ್ಕಳಿದ್ದಾರೆ, ಅದರಲ್ಲಿ 4 ಜನ ಬುದ್ಧಿ ಮಾಂದ್ಯರಿದ್ದಾರೆ ಮತ್ತು ಒಂದು ಹುಡುಗಿ ಚೆನ್ನಾಗಿದೆ. ಅವರಿಗೆ ಅಂಗವಿಕಲರ ಎಂದು ಏನೋ ತಿಂಗಳ ಬರುವಂತಹ ಮಾಸಾಶನ ಕೊಡಿಸ್ಲಿಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಒಂದು ವರದಿ ಕಳಿಸ್ತೇವೆ. ಜೊತೆಗೆ ಗ್ರಾಮ ಪಂಚಾಯತಿಯಿಂದ ಏನಾದರೂ ಇಂದಿರಾ ಆವಾಸ ಆಗಲಿ ಅಥವಾ ಬೇರೆ ಬೇರೆ ಸರ್ಕಾರದ ಸ್ಕೀಮ್ಗಳಿಂದ ಮನೆ ಏನಾದರೂ ಬರೆದಿದ್ದರೆ ಅದ್ರ ಬಗ್ಗೆನೂ ಕೂಡ PDO ಮತ್ತು CEO ಅವರಿಗೆ ನಾನು ಮಾತಾಡಿ ಮತ್ತು ಪತ್ರ ವ್ಯವಹಾರ ಮಾಡಿ ಅವನೊಂದು ಮಾಡಿಸೋ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅವರಿಗೆ ದೇವರು ಉತ್ತಮವಾದ ಆರೋಗ್ಯ ಕೊಡಲಿ ಮತ್ತು ದುಡಿಲಿಕ್ಕೆ ಶಕ್ತಿ ಕೊಡಲಿ. ನಾನೇನು ಬಂದೆ.